ನಮಸ್ಕಾರ, ನಾನು ಶಿವಶಂಕರ್ ಆಡಳಿತ ಬ್ರಹ್ಮಕಟ್ಟೆ. ನಮ್ಮ SRS ಮನೆ ಮದ್ದು ಚಾನಲ್ಗೆ ಸ್ವಾಗತ. ನಾನು ಇವತ್ತು ದಿವಸ ಹೇಳ್ತಾ ಇರೋಂಥ ಔಷಧಿ ಸಾಧಾರಣವಾಗಿ ಸುಸ್ತಾಗುವಂಥದ್ದು, ಉಪ್ಸ ಬರುವಂಥದ್ದು ಇಂಥದ್ದಕ್ಕೆ ಒಂದು ಔಷಧಿ ಹೇಳ್ತಾ ಇದ್ದೀನಿ. ನೋಡಿ, ಇದು ಒಂದರ್ಗ ಅಂತೀವಲ್ಲ, ಸಂಸ್ಕೃತದಲ್ಲಿ ಬ್ರಾಹ್ಮಿ ಅಂತಾರೆ. ನೋಡಿ, ಒಂದರ್ಗ ಇದು ಸಾಧಾರಣ ಒಂದು ಇಷ್ಟು ಪ್ರಮಾಣ ಬೇಕಾಗುತ್ತೆ. ಒಂದರ್ಗ ತೊಗೊಂಡಿದ್ದೀನಿ, ಜೊತೆಗೆ ಕಾಕಿ ಹಣ್ಣು ಅಂತಾರೆ ನಮ್ಮ ಶೃಂಗೇರಿ ಕಡೆ, ಗಣಕೆ ಹಣ್ಣು ಅಂತ ಹೇಳ್ತಾರೆ. ಈ ಕಪ್ಪು ಕಾಯಿ ಇದೆ ನೋಡಿ, ಈ ಗಿಡದ ಎಲೆ ಸಾಧಾರಣ ಇಷ್ಟು ಬೇಕಾಗುತ್ತೆ. ಇದು ಯಾವುದಕ್ಕೆ ಅಂದರೆ, ಸಾಮಾನ್ಯವಾಗಿ ಶರೀರದಲ್ಲಿ ಅಲರ್ಜಿ ಅಂಶ ಬಂದು ಕೆಂಪು ಕೆಂಪಿ ಚುಕ್ಕಿ ಬರೋದು ಕೂಡ ಇದರ ಸಪ್ರೇಟ್ ಕಷಾಯ ಮಾಡಿದರೂ ಉಪಯೋಗ ಆಗುತ್ತೆ. ಇದನ್ನು ತೊಗೊಳ್ತಾ ಇದ್ದೀನಿ, ಇಷ್ಟು ತೊಗೊಂಡಿದ್ದೀನಿ. ಮತ್ತು ಸಾಧಾರಣವಾಗಿ ನಮಗೆ ಎಲ್ಲ ಕಾಯಿಲೆಗಳು ಮೂಲ ಆಗಿರುವಂಥದ್ದು ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ, ರಕ್ತ ಶುದ್ಧಿ ಇಲ್ಲದೇ ಗ್ಯಾಸ್ಟ್ರಿಕ್ ಇರೋದ್ರಿಂದ ಯಾವುದೇ ಔಷಧಿಗಳು ಕೆಲಸ ಮಾಡಲ್ಲ. ಹಾಗಾಗಿ ನಾಚಿಕೆ ಮುಳ್ಳಿನ ಮೂರು ತುಂಡನ್ನ ತೊಗೊಂಡಿದ್ದೀನಿ. ನಾಚಿಕೆ ಮುಳ್ಳು ಅಥವಾ ಮುಟ್ಟಿದ್ರ ಮನೆ ಅಂತ ಹೇಳ್ತಾರಲ್ಲ, ಇದನ್ನು ತೊಗೊಂಡಿದ್ದೀನಿ. ಇದು ಅಜ್ವಾನ ಅಥವಾ ದೊಡ್ಡಪತ್ರೆ ಅಂತ ಹೇಳ್ತಾರೆ, ಶೃಂಗೇರಿ ಕಡೆಗೆ ಸಾಂಬಾರು ಬಳ್ಳಿ ಅಂತ ಹೇಳ್ತಾರೆ. ಈ ಥರದ ಎರಡು ಎಲೆ ನೋಡ್ಕೊಳ್ಳಿ, ಇದು ಇಷ್ಟು ತೊಗೋಬೇಕಾಗತ್ತೆ. ಜೊತೆಗೆ ನಮಗೆ ಈ ಬೇವಿನ ಮರದ ತೊಗಟೆ ಇಷ್ಟು ತೊಗೊಂಡಿದ್ದೀನಿ. ಇದು ತೊಗಟೆ ತೊಗೊಳಕ್ಕೆ ಹೋದರೆ ಕೆಲವು ಸರಿ ಬೇವಿನ ಮರ ಸಾಯಿಸುವಂಥ ಪರಿಸ್ಥಿತಿ ಬರೀ ಆಗುತ್ತೆ. ಬೇವಿನ ಮರದ ಎಲೆಗಿಂತಲೂ ಎಲೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಪಿತ್ತದ ಅಂಶ ಜಾಸ್ತಿ ಆಗೋದ್ರಿಂದ ಬೇವಿನ ಮರದ ಕಡ್ಡಿ ಬರುತ್ತಲ್ಲ ತುದಿನ ಎಲೆ. ಈಗ ಸಾಧಾರಣ ಬೆಂಗಳೂರಂಥ ದೇವಸ್ಥಾನಗಳಿಗೆ ಕೆಳಗಡೆ ಬೇವಿನ ಎಲೆ ಕೊಡುವಂಥ ಪದ್ಧತಿ ಇದೆ, ಅಲ್ಲಿ ಉಳಿದಂಥ ಕಡ್ಡಿ ಪ್ರಮಾಣದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 15 ಇಷ್ಟು ಉದ್ದ ಪ್ರಮಾಣ 15-20 ಗ್ರಾಮ್ ಅಷ್ಟು ಆಗ್ಬೋದು. ಇಷ್ಟನ್ನು ಬೇವಿನ ಕಡ್ಡಿ ತೊಗೊಂಡ್ರೆ ಆಗುತ್ತೆ, ಬೇವಿನ ಮರ ತೊಗೊಂಡೆ ತೊಗೊಂಡ್ರೆ ಸಾಕಾಗುತ್ತೆ. ಇದಿಷ್ಟನ್ನು ತೊಗೊಂಡು ಕಷಾಯ ಮಾಡುವಂಥದ್ದು, 2 ಲೋಟ ನೀರು ಅಂದರೆ ಹೆಚ್ಚು ಕಮ್ಮಿ 200 ಗ್ರಾಮ್ ನೀರನ್ನು ಕುದಿಯಿಟ್ಟು ಇದಿಷ್ಟನ್ನು ಹಾಕಿಬಿಟ್ಟು ಕುದಿಸಿ ಒಂದು ಲೋಟಕ್ಕೆ ಬರೋಷ್ಟು ಅಂದರೆ 100 ಗ್ರಾಮಿಗೆ ಬರೋಷ್ಟು ಕುದಿಸಿದ ನಂತರ ಅದನ್ನು ಕುಡಿಯುವಂಥದ್ದು ಅನುಕೂಲ ಆಗುತ್ತೆ. ಇದು ಯಾಕೆ ಕಾರಣ ಏನು ಅಂದರೆ, ನಮಗೆ ಸುಸ್ತಾಗೋದು ಕಾರಣ ಏನು ಅಂದರೆ, ಸಾಧಾರಣವಾಗಿ ನಮಗೆ ಆಮ್ಲಜನಕ ಸಪ್ಲೈ ಮಾಡುವಂಥ ಕೆಪಾಸಿಟಿ ಕಳ್ಕೊಂಡಿರುತ್ತೆ ರಕ್ತದಲ್ಲಿ, ರಕ್ತದ ಶುದ್ಧಿ ಇಲ್ಲ ಅದಾವಾಗ ಆ ಥರ ಉಪ್ಸ ಬರುವಂಥದ್ದು. ಇನ್ನು ಕೆಲವರಿಗೆ ಉಪ್ಸ ಬರುವಂಥದ್ದು ಯಾಕೆಂದರೆ, ನನಗೆ ಈಗ ಮೊದಲು ವಿಡಿಯೋದಲ್ಲಿ ಯಾರೋ ಹೇಳಿದರೆ ಉಪ್ಸಕ್ಕೆ ಔಷಧಿ ಇಲ್ಲ. ಉಪ್ಸದಲ್ಲಿ 2 ಥರ ಇದೆ, ಒಂದು ರಕ್ತ ಶುದ್ಧಿ ಇಲ್ಲದಾವಾಗ ನಡೆಯುವಾಗ ಸುಸ್ತಾಗುತ್ತೆ, ನಡೆಯೋಕ್ಕಾಗಲ್ಲ ಆ ಥರ ಇದ್ದವು, ಈ ಇದರಿಂದ ಗುಣ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ, ಶ್ವಾಸಕೋಶದಲ್ಲಿ ಕೆಲವೊಂದಷ್ಟು ಅಂದರೆ ಶೀತದಿಂದ ಆಗಿರ್ಬೋದು ಈ ಥರ ಆಗಿ ಕೆಲವು ಸೆಲ್ಗಳು ಡ್ಯಾಮೇಜ್ ಆಗಿದೆ ಅಂತ ವೈದ್ಯ ಲೋಕದಲ್ಲಿ ಗೊತ್ತಿಲ್ಲದಿದ್ರು ಸಾಧಾರಣ ಅನುಭವದ ಪ್ರಕಾರ ಶ್ವಾಸಕೋಶದಲ್ಲಿ ಸಮಸ್ಯೆ ಇರುತ್ತೆ. ಅದಕ್ಕೆ ನಮಗೆ ಇಲ್ಲಿ ಮೇಘರಮಕ್ಕಿ ಸುಧಾಕರ್ ಕೊಟ್ಟರು ಅಂತ ಅವ್ರ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಗೊತ್ತಿದ್ದವರು ಇದ್ದಾರೆ, ಅವರು ಹೇಳಿದ್ದು ಅಂತ ಸುಧಾಕರ್ ಕೊಟ್ಟರು ನನಗೆ ಹೇಳಿದರು. ಕೊಡಸು ಅಂದರೆ ನಾನು ಮೂಳೆ ಮುರಿತದಕ್ಕೆ ಔಷಧಿ ಅಂತ ಹಾಕಿದ್ದೆ ಹಿಂದಿನ ವಿಡಿಯೋಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಕೊಡಸಿನ ಪುಡಿ ಅಂದರೆ 1 ಚಮಚ ಅಂತ ಒಂಟರು ಕೂಡ ಆ ಉಪ್ಸ ಕಂಟ್ರೋಲಿಗೆ ಅದರಲ್ಲಿ ಬರುತ್ತೆ. ಅದು ಅವರು ರಜ ತೊಗೊಳ್ತಾ ಇದ್ರು, ಔಷಧಿ ಮಾಡ್ತಾ ಇದ್ರು ಅಂತ ಅವ್ರು ಹೇಳಿದ್ದು, ಅವ್ರು ಉಪಯೋಗಿಸಿ ನೋಡಿದ್ದು. ಅದು ಯಾಕೆಂದರೆ ಯಾವುದೇ ಮಾಂಸ ಕಣಗಳಲ್ಲಿ ಯಾವುದೇ ಸೆಲ್ಗಳು ಹಾಳಾದರೂ ಗುಣ ರೆಡಿ ಮಾಡೋಂಥ ಕೆಪಾಸಿಟಿ ಇರೋದು ಕೊಡಸಿಗೆ ಮಾತ್ರ. ಆದರೆ ಕೊಡಸನ್ನು ಹೆಚ್ಚು ಕಮ್ಮಿ ನೀವು 1 ವಾರ ತೊಗೋಬೋದು, ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಮತ್ತೆ ತೊಗೋಬೇಕಾಗುತ್ತೆ. ಯಾಕೆಂದರೆ ಅದು ನಂಜಿನ ಪ್ರಮಾಣ ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ಕಾಳು ಜೀರಿಗೆ ಅಥವಾ ಏನಾದರೂ ನಂಜಹರವಾಗಿರುವಂಥ ಔಷಧಿ ಮಾಡ್ಕೊಂತಾಗ ಕಂಟಿನ್ಯೂ ಕೊಡಸನ್ನು ತೊಗೊಳೋದು ಬೇಡ. ಕೊಡಸು ಯಾವುದು ಕೊಡಸಿನ ಪುಡಿ ಹೇಗೆ ಏನಂದರೆ, ನಾನು ಮೂಳೆ ಮರದ ಔಷಧಿ ಹಾಕಿದ್ದೀನಲ್ಲ, ಮೂಳೆ ಮರತಕ್ಕ ಔಷಧಿ ಅದರಲ್ಲಿ ನೋಡಿ. ಇದಿಷ್ಟನ್ನು ಹಾಕಿ ಕಷಾಯ ಮಾಡೋದ್ರಿಂದ ನಮಗೆ ಓಡಾಡೋದು ಸುಸ್ತಾಗುತ್ತದೋ, ಉಪ್ಸ ಬರುವಂಥದ್ದು, ತುಂಬ ಆಯಾಸ ಆಗುತ್ತೆ, ಏನೂ ಕೆಲಸ ಮಾಡೋಕ್ಕಾಗಲ್ಲ, ಆಮೇಲೆ ಕಾಲು ನೋವು ಬರುತ್ತೆ ಅನ್ನೋಂಥದ್ದೆಲ್ಲ ಕಡಿಮೆ ಆಗುತ್ತೆ. ಯಾಕೆಂದರೆ ನಾನು ಇದು ಅನುಭವಿಸಿ ಹೇಳಿದ್ರಿಂದ, ಇದಕ್ಕೆ ನಮಗೆ ಮಾಲತೇಶ್ ಜೋಯಿಸ್ ಅಂತ ಇದ್ದಾರೆ ನಮ್ಮ ಸ್ನೇಹಿತರು, ಅವರು ನನಗೆ ಶುಗರಿಗೆ ಬೇವಿನ ತೊಗಟೆನ ಹೇಳಿದರು. ಶುಗರ್ ಸ್ವಲ್ಪ ಪ್ರಮಾಣ ಕಡಿಮೆ ಆಯಿತು, ಆದರೆ ನನಗೆ ಹೆಚ್ಚಿಗೆ ಉಪಯೋಗ ಆಗಿದ್ದು ಇದರಿಂದ ಉಪಯೋಗ ಆಗಿದ್ದು, ನನಗೆ ಸುಸ್ತು ಕಡಿಮೆ ಆಯಿತು, ಹಾಗೆ ನಾನು ಮಾಮೂಲಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ. ಈ ಔಷಧಿ ನೀವು ಮಾಡಿ ನೋಡಿ, ನಾನು 4 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ, ಯಾವುದೇ ಸೈಡ್ ಎಫೆಕ್ಟ್ ಬಂದಿಲ್ಲ. ನೀವು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಈ ವಿಷಯ ತಿಳಿಸಿ. ನಿಮ್ಮಲ್ಲೂ ಇಂಥ ಔಷಧಿಗಳು ಯಾವ್ದಾರು ಇದ್ದರೆ ಅದನ್ನು ಬೇರೆಯವ್ರಿಗೂ ತಿಳಿಸೋ ಪ್ರಯತ್ನ ಮಾಡಿ. ನಮಸ್ಕಾರ.